ಜನವರಿಯಿಂದ ಜಗಜಂಪಿ ಹ್ಯಾಪಿ ಹೋಮ್ಗೆ ಅರ್ಜಿ ಆಹ್ವಾನ ಕರೆಯಲಾಗುವುದು ಎಂದು ಉದ್ಯಮಿ ಮಲ್ಲಿಕಾರ್ಜುನ್ ಜಗಜಂಪಿ ಹೇಳಿದರು. ಶುಕ್ರವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಡಿಸೆಂಬರ್ 5ರಂದು ನಿವೇದಿತ ಜನ್ಮದಿನದ ಪ್ರಯುಕ್ತ 8 ದಿನಗಳ ಕಾಲ ಜಗಜಂಪಿ ಶೋರೂಮ್ನಿಂದ ವಾಹನ ಖರೀದಿಸುವವರಿಗೆ 5,000 ರಿಯಾಯಿತಿ ನೀಡಲಾಗುವುದು ಎಂದರು. ಬೆಳಗುಂದಿ ಸಮೀಪದ ಜಗಜಂಪಿ ಹ್ಯಾಪಿ ಹೋಮ್ ಅಪಾರ್ಟ್ಮೆಂಟ್ 125 ಫ್ಲ್ಯಾಟ್ ನಿರ್ಮಾಣ ಮಾಡಲಾಗುತ್ತಿದೆ. ಇದು 50 ವರ್ಷ ಮೇಲ್ಪಟ್ಟ ಇದ್ದವರಿಗೆ ಅಪಾರ್ಟ್ಮೆಂಟ್ 15,50,000 ರೂಪಾಯಿ ನಿಗದಿ ಮಾಡಲಾಗಿದೆ ಎಂದರು. ನಾನು ಮಲ್ಲಿಕಾರ್ಜುನ್ ಜಗಜಂಪಿ. ಜಗಜಂಪಿ ಹ್ಯಾಪಿ ಹೋಮ್ ಅನ್ನೋ ಒಂದು ಹೊಸ ಕಲ್ಪನೆಯ ಜೊತೆಗೆ ಒಂದು ಹೊಸ ಪ್ರಕಲ್ಪವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಜಗಜಂಪಿ ಹ್ಯಾಪಿ ಹೋಮ್ದಲ್ಲಿ 155 ಸ್ಟುಡಿಯೋ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಲಿಕ್ಕಂತದ. ಈ ಸ್ಟುಡಿಯೋ ಅಪಾರ್ಟ್ಮೆಂಟ್ದಲ್ಲಿ 155 ದಂಪತಿಗಳಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆ ದಂಪತಿಗಳು 50ರಿಂದ 60 ವಯಸ್ಸಿನ ಒಳಗಿನವರು ಇರಬೇಕು. ಪ್ರತಿಯೊಬ್ಬರೂ 15,55,000 ರೂಪಾಯಿ ಕೊಡಬೇಕು. ಅಷ್ಟು ಹಣದಲ್ಲಿ ಅವರಿಗೆ ಜೀವನ ಇಡೀ ಜೀವನ ಪರ್ಯಂತ ಇರಲಿಕ್ಕೆ ಅವಕಾಶದ. ಊಟ, ಉಪಹಾರ, ಹಾಲು, ಹಣ್ಣು ಎಲ್ಲವನ್ನು ಈ ಸಂಸ್ಥೆ ವತಿಯಿಂದ ಕೊಡಲಾಗುವುದು. ಆ ಆವರಣದಲ್ಲಿ ಎಲ್ಲರಿಗೂ ವಾಕಿಂಗ್ ಟ್ರ್ಯಾಕ್ ಇದೆ, ಯೋಗ ಹಾಲ್ ಇದೆ, ಪ್ರಾರ್ಥನಾ ಮಂದಿರಿದೆ, ಧ್ಯಾನ ಮಂದಿರಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಗಣೇಶ್ ಮಂದಿರ್ ಇದೆ ಮತ್ತು ಅತ್ಯಂತ ನಿಸರ್ಗರಮ್ಯ ವಾತಾವರಣದಲ್ಲಿ ಈ ಕಟ್ಟಡದ ನಿರ್ಮಾಣ ಆಗಲಿಕ್ಕತ್ತದ. ಹೋದ ದೀಪಾವಳಿ ಪಾಡ್ಯ ದಿನ ನಾವು ಅದರ ಭೂಮಿ ಪೂಜನ ಮಾಡಿದ್ದೀವಿ. ಜನವರಿ 1 ತಾರೀಕಿನಿಂದ ಇಚ್ಛುಕರಿಗೆ ಅರ್ಜಿಗಳನ್ನು ಕೊಡ್ತಾ ಇದ್ದೀವಿ. 26 ಜನವರಿವರೆಗೆ ಅರ್ಜಿಗಳನ್ನು ಸ್ವೀಕರಿಸ್ತೀವಿ. ಅದರ ನಂತರ 5 ದಿನದಲ್ಲಿ ಆ ಅರ್ಜಿಗಳ ಕುಲಂಕುಷ ಪರಿಶೀಲನೆ ಮಾಡಿ 155 ಕುಟುಂಬಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿದ 155 ಜನರಿಗೆ ಮಾತ್ರ ಅಲ್ಲಿ ಪ್ರವೇಶ. ಅವರು ಬಂದ ಮೇಲೆ ಜೀವನ ಪರ್ಯಂತ ಅಲ್ಲಿ ಆನಂದವಾಗಿ ಇರಬಹುದು. ಆನಂದವಾಗಿ ಇರುವಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ. ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡ್ತೀವಿ. ಅವರಿಗೆ ಊಟ ಉಪಹಾರದಲ್ಲಿ ಅತ್ಯಂತ ಶುದ್ಧವಾದಂಥ ಶಾಖಾಹಾರಿ ನೈಸರ್ಗಿಕ ಆಹಾರ ಬೆಳೆಸಿ ಅವರಿಗೆ ಆಹಾರವನ್ನು ಮಾಡಿ ನೀಡ್ತೀವಿ. ಬೆಳಿಗ್ಗೆ 9ರಿಂದ ಸಂಜೆ 7ರವರೆಗೆ ಅಡುಗೆ ಮನೆ ಪ್ರಾರಂಭ ಇರ್ತದೆ. ಎಷ್ಟು ಬೇಕಾದಸಲ ಅವರು ಆಹಾರ ಸ್ವೀಕರಿಸಬಹುದು. ಬೆಳಿಗ್ಗೆ 5ಗಂಟೆಯಿಂದ 8ಗಂಟೆವರೆಗೆ ಅವರಿಗೆ ಆರೋಗ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ನಡೀತವೆ. ಸಂಜೆ 7ರಿಂದ 8ರವರೆಗೆ ಪ್ರಾರ್ಥನೆ, ಭಜನೆ, ಭಕ್ತಿ ಈ ಕಾರ್ಯಕ್ರಮಗಳು ನಡೀತವೆ. 8ಗಂಟೆಗೆ ಅವರು ವಿಶ್ರಾಂತಿಗೆ ಹೋಗ್ತಾರೆ. ಬೆಳಿಗ್ಗೆ 5ಗಂಟೆವರೆಗೆ ಅವರು ವಿಶ್ರಾಂತಿ ಮಾಡ್ಬೋದು. ಇಂಥ ಒಂದು ಆಧ್ಯಾತ್ಮಿಕ ವಾತಾವರಣದಲ್ಲಿ ಇಂಥ ಒಂದು ಈ ಕಟ್ಟಡ ನಿರ್ಮಾಣ ಆಗಲಿಕ್ಕತ್ತದೆ. ಯಾರು ತಮ್ಮ ಭವಿಷ್ಯ ಜೀವನದಲ್ಲಿ ಆನಂದವಾಗಿ ಇರಬೇಕಂತ ಅವ್ರ ಸಲುವಾಗಿ ಒಂದು ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀವಿ. ಒಂದು ಸಲ ಅವ್ರು ಬಂದ ನಂತರ ಜೀವನ ಪರ್ಯಂತ ಅವರಲ್ಲಿ ಇರ್ಬೋದು. ಮತ್ತೇನು ಯಾವುದೇ ಅಧಿಕ ಹಣ ಕೊಡುವ ಅವಶ್ಯಕತೆ ಇಲ್ಲ. ಒಂದು ಸಲ 15,55,000 ರೂಪಾಯಿ ಕೊಟ್ಟ ಮೇಲೆ ಮತ್ತು ಅವ್ರ ಹತ್ರ ಏನು ಹಣ ಈ ಸಂಸ್ಥೆ ಬೇಡುವುದಿಲ್ಲ. ಇದರ ಮಧ್ಯೆ ಅವರು ಯಾವುದೇ ಊರಿಗೆ ತಮ್ಮ ಮಕ್ಕಳ ಹತ್ರ ಅಥವಾ ಸಂಬಂಧಿಕರ ಹತ್ರ ಹೋಗ್ತೇನೆ ಬರ್ತೇನೆ ಅಂದಾಗ ಅವರಿಗೆ ಬಸ್ ನಿಲ್ದಾಣ ಆಗಲಿ, ರೈಲ್ವೆ ನಿಲ್ದಾಣ ಆಗಲಿ, ಅಥವಾ ವಿಮಾನ ನಿಲ್ದಾಣವರಿಗೆ ಬಿಡುವ ವ್ಯವಸ್ಥೆ ನಾವು ಮಾಡ್ತೀವಿ. ಅವ್ರು ಬಂದಾಗ ಅವರನ್ನು ಕರ್ಕೊಂಡು ಬರೋ ಕಾರ್ ಮುಖಾಂತರ ವ್ಯವಸ್ಥೆನೂ ನಾವೇ ಮಾಡ್ತೀವಿ. ಇದೊಂದು ಪುರಾತನ ಕಾಲದ ಭಾರತೀಯ ಅವಿಭಕ್ತ ಕುಟುಂಬವನ್ನು ನಿರ್ಮಾಣ ಮಾಡ್ತಾ ಇದೆ. ಇವರೆಲ್ಲರೂ ರಕ್ತ ಸಂಬಂಧಿಕರು ಇರಲಿಕ್ಕಿಲ್ಲ, ಆದರೂ ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಆನಂದವಾಗಿ ಒಂದೇ ಅಡಿಯಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಪ್ರಯತ್ನ ಮಾಡಲಿಕ್ಕಿರ್ತೀವಿ. ನನ್ನ ಆಧ್ಯಾತ್ಮಿಕ ಗುರುಗಳಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಈ ಯೋಜನೆ ಅತ್ಯಂತ ಯಶಸ್ವಿಯಾಗುತ್ತದೆ ಅಂತ ನನಗೆ ನಂಬಿಕೆ ಇದೆ. ಈ ಮಾಡುವ ಮುಖಾಂತರ, ಈ ಕಾರ್ಯಕ್ರಮ ಮಾಡೋದರಿಂದ, ಈ ಕಾರ್ಯ ಮಾಡುವುದರ ಮುಖಾಂತರ ನನ್ನ ಜೀವನ ಸಫಲ ಆಗ್ತದೆ, ನಾನು ಹುಟ್ಟಿದ್ದು ಸಾರ್ಥಕ ಆಗ್ತದೆ, ನಮ್ಮ ತಾಯಿ ನನಗೆ ಮಾಡಿರುವಂಥ ಸಂಸ್ಕಾರಗಳು ಭವಿಷ್ಯದಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಾವೆ. ನಾನು ಜೀವನ ಇಡೀ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಆನಂದದಿಂದ ಬದುಕಲಿಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಆನಂದದಿಂದ ಬದುಕಬೇಕು ಇಲ್ಲಿರೋರು ಅನ್ನೋ ಸಲುವಾಗಿ ಈ ಪ್ರಕಲ್ಪ ಮಾಡ್ತಾ ಇದ್ದೀವಿ. ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಡಾಕ್ಟರ್ ಫೆಸಿಲಿಟಿ ಏನಾದ್ರು ಇರ್ತದೆ? ಹಾಂ, ಒಬ್ಬರು ಡಾಕ್ಟ್ರಲ್ಲಿ ಯಾವಾಗಲೂ ಇರ್ತಾರೆ. ಅವರಿಗೆ ಎಲ್ಲ ಜನರು ತಮಗೆ ಅವಶ್ಯ ಬಿದ್ದಾಗ ಅವ್ರು ತೋರಿಸ್ಕೊಂಡು ತಮ್ಮ ಉಪಚಾರಗಳನ್ನು ಮಾಡ್ಕೋಬೋದು. ಒಂದು ಔಷಧ ಅಂಗಡಿ ಇರ್ತದೆ, ಅಲ್ಲಿ ತಮಗೆ ಬೇಕಾದ ಔಷಧಿಗಳನ್ನು ಅವ್ರು ತೊಗೋಬೋದು. ಉಳಿಕಿದ ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಅಲ್ಲಿ ನಾವು ಮಾಡಿರ್ತೀವಿ. ಈಗ ಸಂಬಂಧಿಕರು ನೋಡಕ್ಕೆ ಬರ್ತಾರೆ, ಬಂದವ್ರಿಗೆ ಇರಲಿಕ್ಕೆ ಅವಕಾಶ ಇದೆ. ಬಟ್ ಅವರು ಮೊದಲೇ ನಮಗೆ ಹೇಳಬೇಕು, ಆನ್ಲೈನ್ ಹೇಳಬೇಕು. ಯಾರು ಅವ್ರು ತಮ್ಮ ಪಾಲಕರಿಗೆ ಭೇಟಿಯಾಗಿ ಬರ್ತಾನಂತಾರ ಅಥವಾ ಭೇಟಿಯಾಗದ ನಂತರ 5 ಮನೆಗಳನ್ನ ಅವ್ರ ಸಲುವಾಗಿ ಇಟ್ಟಿರ್ತೀವಿ, ಬರೋರ ಸಲುವಾಗಿ. ಅವ್ರು ಖಾಲಿ ಇದ್ದಾಗ ಬರಬೇಕಾಗ್ತದೆ, ಅದಕ್ಕೆ ಅವ್ರು ನಮಗೆ ಆನ್ಲೈನ್ ಬುಕ್ ಮಾಡಬೇಕು, ನಾವು ಬರ್ತಾ ಇದ್ದೀವಿ ಅಂತೇಳಿ. ಬಂದಿರೋರಿಗೆ ಅಲ್ಲಿ ಅವ್ರು ಎಷ್ಟು ದಿನ ಇರ್ತಾನಂತ ಇರ್ಬೋದು, ಬಟ್ ಅದಕ್ಕೆ ಅವರು ಚಾರ್ಜ್ ಕೊಡ್ಬೇಕಾಗ್ತದೆ. ಎಷ್ಟು ದಿನ ಇರ್ತಾನಂತರ ಪರ್ ಡೇ ಅವ್ರಿಗೆ ಚಾರ್ಜ್ ಇದೆ, ಅಷ್ಟು ರೊಕ್ಕ ಕೊಟ್ಟು ಅಲ್ಲಿದ್ದು ನಮ್ಮ ಪಾಲಕರ ಜೊತೆ ಸಂತೋಷವಾಗಿ ಇರ್ಬೋದು. ಈಗ ವೃದ್ಧಾಪ್ಯಗಳು ಬಂದು ಅಲ್ಲಿ ಬುಕ್ ಮಾಡಿ ಇದು ಇದ್ದಿರ್ತಾರೆ ರೀ, ಒಂದು ತಿಂಗಳು ಅಥವಾ ಏನೋ ಆಕಸ್ಮಿಕವಾಗಿ ಡೆತ್ ಆದ್ರೆ ಆವಾಗ ಈಗ ತುಂಬ ಹಣ ವಾಪಸ್ ಕೊಡ್ತೀರಿ? ಅದರಲ್ಲಿ ಒಂದು ಸ್ವಲ್ಪ ಆ ಥರದ ವ್ಯವಸ್ಥೆ ಇದೆ, ಅದನ್ನೇ ಅಗ್ರಿಮೆಂಟ್ದಲ್ಲಿ ಬರ್ತದೆ. ಅಂದರೆ ಅವರು ಬಂದು 1-2 ವರ್ಷದಲ್ಲಿ ಅವ್ರಿಗೇನಾದರೆ ಆದರೆ ಅಥವಾ ಅವ್ರಿಗೆ ಅಲ್ಲಿ ನನಗೆ ಇರೋದನ್ನೇ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ವ್ಯವಸ್ಥೆ ಇದೆ ಅದರಲ್ಲಿ. ಅದನ್ನು ನಾನೀಗ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅದು ವೈಯಕ್ತಿಕ ಕಾಂಟ್ರಾಕ್ಟ್ದಲ್ಲಿದೆ. ಯಾರು ಇರಲಿಕ್ಕೆ ಬರ್ತೇನೆ ಅಂತಾರೆ ಅವ್ರ ಜೊತೆ ನಮ್ದೊಂದು ಅಗ್ರಿಮೆಂಟ್ ಆಗ್ತದೆ, ಸಂಸ್ಥೆಗೆ ಮತ್ತು ಇರುವವರಿಗೆ ಒಂದು ಅಗ್ರಿಮೆಂಟ್ ಆಗ್ತದೆ. ಅಗ್ರಿಮೆಂಟ್ ಕ್ಲಾಸ್ದಲ್ಲಿ ಇದೆ, ನೀವು ದುಡ್ಡು ಎಷ್ಟು ತುಂಬಿದ್ದೀರಿ, ಅದ್ರ ನಂತರ ನೀವು ಹೋಗ್ತೇನಂದಾಗ ಎಷ್ಟು ವರ್ಷ ಆಗಿರ್ತದೆ, ಆ ವೇಳೆಯಲ್ಲಿ ಏನೇನು ಆಗ್ತದೆ ಅನ್ನೋದು ಅಗ್ರಿಮೆಂಟ್ದಲ್ಲಿ ಅದೊಂದು ವ್ಯವಸ್ಥಿತವಾಗಿ ಮಾಡಿದಂಥ ಕರಾರದ. ಆ ಕರಾರಿಗೆ ಸಹಮತ ಆಗೋರಿಗೆ ಅಷ್ಟೇ ಅಲ್ಲಿ ಅವಕಾಶ. ಅವರಿಗೆ ಊಟ ಉಪಹಾರದ ವ್ಯವಸ್ಥೆ ನಾವೇ ನೋಡಿಕೊಳ್ಳುತ್ತೇವೆ. ಇದರಲ್ಲಿ ಯೋಗ ಮಂದಿರ, ಪ್ರಾರ್ಥನಾ ಮಂದಿರ, ವಾಕಿಂಗ್ ಟ್ರ್ಯಾಕ್, ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಸಕಲ ಸೌಲಭ್ಯ ಮಾಡಲಾಗಿದೆ ಎಂದು ಹೇಳಿದರು. ಜನವರಿಯಿಂದ ಬುಕ್ಕಿಂಗ್ ಆರಂಭಿಸಲಾಗುವುದು. ಅಲ್ಲದೆ ನಾವು 1000 ಅರ್ಜಿಗಳಲ್ಲಿ ಕರೆದು 155 ಕುಟುಂಬವನ್ನು ಗುರುತಿಸಲಾಗುವುದು ಎಂದರು. ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.